ಈ ದಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಏನು ಚುನಾವಣೆ ಅಂತಿಮ ಘಟ್ಟಕ್ಕೆ ಗಂಟೆಗಳ ಕಾಲ ಮಾತ್ರನೇ ಉಳಿದಿದೆ. ನಮ್ಮದೆಲ್ಲ ಕ್ಷೇತ್ರದಲ್ಲಿ ವೋಟ್ ಕೇಳ್ತಕ್ಕಂಥ ಕೆಲಸ ಮಾಡಿ ಇವತ್ತು 5 ಗಂಟೆಗೆ ಕೊನೆ ಆಗ್ತಕ್ಕಂಥದ್ದಿದೆ. ತಮ್ಮನ್ನೆಲ್ಲ ಕರೆದಿದ್ದ ಉದ್ದೇಶ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಪ್ರಣಾಳಿಕೆಯನ್ನು ಹೊರಡಿಸಿತ್ತು. ಅದೇ ನಿಟ್ಟಿನಲ್ಲಿ ನಾವು ಇವತ್ತು ಬಿಜೆಪಿ ಪಕ್ಷದಿಂದ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ನಾಗರಿಕರಿಗೆ, ಬಂಧುಗಳಿಗೆ ನಮ್ಮ 5 ವರ್ಷದಲ್ಲಿ ಕೊಡ್ತಕ್ಕಂಥ ಸೇವೆ ಪ್ರಣಾಳಿಕೆ ಮುಖಾಂತರ ಹೇಳಬೇಕು ಅಂತ ತಮ್ಮ ಮುಖಾಂತರ ಹೇಳಬೇಕಂತೆಲ್ಲ ತಮ್ಮನ್ನೆಲ್ಲ ಕರೆದಿದ್ದೀವಿ. ಇವತ್ತು ಈ ಪ್ರಣಾಳಿಕೆ ರಾಜ್ಯದ ಪ್ರಣಾಳಿಕೆ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಪ್ರಣಾಳಿಕೆ ಎರಡೂ ಇದೆ. ಮೊದಲಿಗೆ ನಾವು ಅದನ್ನು ಪ್ರಣಾಳಿಕೆ ಕೊಟ್ಟ ನಂತರ ಮತ್ತೆ ಬೇರೆ ವಿಷಯದ ನಾವು ಮಾತಾಡೋಣ. ಎಲ್ಲ ಕೊಟ್ಟಿದೆಯಲ್ಲ ಡಾಕ್ಟ್ರೆ ತಗೋಣ. ಇದು ನಮ್ಮ ರಾಜ್ಯದ್ದು ನಮ್ಮ ಎಡಗೈಲಿರ್ತಕ್ಕಂಥದ್ದು ರಾಜ್ಯದ ನಮ್ಮ ಎಡಗೈಲಿರ್ತದ್ದು ರಾಜ್ಯದ್ದು, ಬಲಗೈಲಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ್ದು ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟ. ಆಯ್ತಲ್ಲ, ಸೊ ಈಗ ನಮ್ಮ ವಿಧಾನಸಭಾ ಕ್ಷೇತ್ರದ ಪ್ರಣಾಳಿಕೆ ಮಾಡಿದ್ದೀವಿ. ಅದರಲ್ಲಿ ಸಂಪೂರ್ಣ ಓದ್ಲಾ, ಹೈಲೈಟ್ ಪಾಯಿಂಟ್ ಮಾತ್ರ ಕೊಡ್ಲತ್ತಲ್ಲ, ಹೈಲೈಟ್ ಕೊಟ್ಟರೆ ಸಾಕ ಮಾಡ್ಕೊತೀವಲ್ಲ. ಮೊದಲಿಗೆ ಮಹಿಳಾ ಸಬಲೀಕರಣ, ಮಕ್ಕಳು ಮತ್ತು ಶಿಕ್ಷಣ, ಹಿರಿಯ ನಾಗರಿಕರು, ಯುವಕರು ಮತ್ತು ಉದ್ಯೋಗ. ಮತ್ತೆ ನಾವು ಊರೂರಿಗೂ ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಒಂದೊಂದು ಊರಲ್ಲಿ 3 ದೇವಸ್ಥಾನ ಇದೆ. ಆ ದೇವಸ್ಥಾನಗಳಲ್ಲಿ ಸುಮಾ ನೋಡ್ತಕ್ಕಂಥ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ, ಗೋಡೆ ಬಿದ್ದೋಗಿದೆ, ಮೇಲೆ ಚಾವಣಿ ಬಿದ್ದೋಗ್ಬಿಟ್ಟಿದೆ, ನೀರು ಕಾಡ್ತಾ ಇದೆ, ದೇವರು ಬಿಸಿಲಲ್ಲೂ ಇದ್ದಾರೆ, ಗಾಳಿ ಇರ್ತಕ್ಕಂಥ. ಅದ್ರದ್ದು ದೇವಾಲಯಗಳದ್ದು ತುಂಬ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀವಿ. ಕೆರೆ ಮತ್ತು ಅಣೆಕಟ್ಟುಗಳು ಮತ್ತು ನೀರಾವರಿ, ಕೃಷಿಯಿಂದ ಸಾಕಷ್ಟು ಸುಧಾರಣೆಗಳಾಗಬೇಕಂತದ್ದಿದೆ. ಈಗಾಗಲೇ ನಮ್ಮ ರಾಷ್ಟ್ರ ಸರ್ಕಾರದಿಂದ ಕುಡಿಯುವ ನೀರು ಮಾಡಿದೆ, ಅದು ಮತ್ತೊತ್ತು ಒತ್ತು ಕೊಟ್ಟು ಕುಡಿಯುವ ನೀರಿದು, ಮನೆಗಳು ವಸತಿದು, ಸಾರಿಗೆ ಸಂಪರ್ಕ, ಆರೋಗ್ಯ ಮೂಲ ಸೌಕರ್ಯ, ಒಳಚರಂಡಿ ಸೌಲಭ್ಯ, SC ಮತ್ತು ST ಕಲ್ಯಾಣ, ಭೌತಿಕ ಮೂಲ ಸೌಕರ್ಯ ಮತ್ತು ಆರ್ಥಿಕ ಅಭಿವೃದ್ಧಿ. ಇಷ್ಟೊಂದು ಎಲ್ಲ ಕ್ಷೇತ್ರದಲ್ಲೂ ನಾವೊಂದು ಏನು ಇವತ್ತು ಕುಂಠಿತವಾಗಿರ್ತಕ್ಕಂಥ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಮಾಡತಕ್ಕಂಥ ನಾವೊಂದು ಡೀಟೇಲ್ಡ್ ಆಗಿ ಮಾಡಿದ್ದೀವಿ. ತಮಗೂ ಈಗ ಕೊಡ್ತೀವಿ, ಡೀಟೇಲ್ಡ್ ಆಗಿದೆ. ತಾವು ತಮ್ಮ ಮುಖಾಂತರ ನಮ್ಮ ಎಲ್ಲ ನಾಗರಿಕರೇ, ಬಂಧು, ನಮ್ಮ ಎಲ್ಲ ಅಣ್ಣ ತಮ್ಮರಿಗೆಲ್ಲ ಸೇರಿಸ್ತಕ್ಕಂಥ ಕೆಲಸ ಮಾಡಬೇಕಂತ ತಮ್ಮಲ್ಲಿ ವಿನಂತಿ.